ಏನು ಪ್ರಯೋಜನ ಶಾಂತ? ಅದಕ್ಕೆ ಹೇಳೋದು, ಕೋಪದಲ್ಲಿ ಕೊಯ್ಕೊಂಡು ಮಗು ಮತ್ತೆ ವಾಪಸ್ ಬರಲ್ಲ ಅಂತ. ನಾವು ಹಿರಿಯರಾಗಿ ಏನೇ ನಿರ್ಧಾರಗಳು ತಗೊಳ್ಳೋಕೆ ಮುಂಚೆ ಅದರ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಬೇಕು. ಅಲ್ಲ ಕಣೆ, ಅವತ್ತು ನಿಮಗೆ ವಿಷಯ ತಿಳಿದಾಗ ನಂಗೆ ಫೋನ್ ಮಾಡಿದ್ದಿದ್ರೆ ನಾ ಖಂಡಿತ ಇದೆಲ್ಲ ಆಗೋಗಿ ಬಿಡ್ತಿರ್ಲಿಲ್ಲ, ಮನೆಯಲ್ಲಿ ಇಂಥ ಪರಿಸ್ಥಿತಿ ಕೂಡ ಬರ್ತಿರ್ಲಿಲ್ಲ. ಹೌದು, ನೀವು ಹೇಳೋದು ಸರಿನೆ. ಆದರೆ ಅವತ್ತು ಶಕುಂತಲ ವರ್ಷ ಮೋಸ ಮಾಡಿದ್ದಾಳೆ ಅಂತ ಹೇಳಿದ ತಕ್ಷಣನೇ ನನಗೆ ಆಘಾತ ಆಯಿತು. ಅದರಿಂದ ಹೊರಗೆ ಬರೋದಕ್ಕೆ ನನಗೆ ತುಂಬ ಸಮಯ ಬೇಕಾಯಿತು. ಅಲ್ಲ ಶಾಂತಲ, ಇಷ್ಟು ವರ್ಷ ಈ ಮನೆಯಲ್ಲಿ ಏನೇ ಘಟನೆಗಳಾದರೂ ತಾಳ್ಮೆ ಸಹನೆಯಿಂದ ಇರ್ತಿದ್ದೆ. ಈ ವಿಷಯದಲ್ಲಿ ಯಾಕೆ ಸಹನೆ ಕಳ್ಕೊಂಡೆ ನೀನು? ಅವತ್ತು ವರ್ಷನ ಹೊರಗೆ ಹಾಕೋಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ದಿದ್ರೆ ಇವತ್ತು ಏನೂ ತಪ್ಪು ಮಾಡಿದ್ರು ಅಮೃತಾಗೆ ಇಂಥ ಸ್ಥಿತಿ ಬರ್ತಿತ್ತ ಹೇಳು? ವರ್ಷ ತಪ್ಪು ಮಾಡಿದಾಳೆ ನಿಜ, ಅದನ್ನು ನಾನು ಒಪ್ಕೋತೀನಿ. ಆದರೆ ಅವಳು ಚಿಕ್ಕವಳು, ತಪ್ಪು ಮಾಡೋ ಸಹಜ. ಅಲ್ಲ ಶಾಂತಲ, ಮನೆಗೆ ಹಿರಿ ಸೊಸೆಯಾಗಿ ನೀನು ಅವಳಿಗೆ ತಿದ್ದಿ ಬುದ್ಧಿ ಹೇಳಿದಿದ್ರೆ ತಿದ್ಕೋತಿದ್ಲು, ಆದರೆ ನೀ ಅದನ್ನು ಮಾಡಲಿಲ್ಲ. ಮನೆ ಮನೆತನದ ಗೌರವ ಅನ್ನೋ ಅಂಧಕಾರದಲ್ಲಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ರಿ. ಇದರಿಂದ ನಮ್ಮ ಮನೆತನದ ಗೌರವ ಉಳಿತು ಅಂದ್ಕೊಂಡೇನು ಬಟ್ಟ ಬಯಲಾಯ್ತು. ಅದನ್ನು ಬಿಟ್ಬಿಡು ಶಾಂತಲ. ಹೀಗೆಲ್ಲ ಮಾಡೋದ್ರಿಂದ ಮಗನ ಮನಸ್ಸಿಗೆ ಎಂಥ ಪರಿಣಾಮ ಬೀರುತ್ತೆ ಅಂತ ತಾಯಿಯಾಗಿ ನೀನು ಕಿಂಚಿತ್ ಯೋಚನೆ ಮಾಡಿದ್ಯ? ಮಕ್ಕಳು ಅವರ ಸಂಸಾರನ ಸರಿಯಾಗಿ ತುಗಿಸ್ಕೊಂಡು ಹೋಗೋದಕ್ಕೆ ದೊಡ್ಡವರಾಗಿ ನಾವು ದಾರಿ ತೋರಿಸ್ಬೇಕು ಶಾಂತಲ. ಅದು ಬಿಟ್ಟು ಅವರಿಬ್ಬರನ್ನು ಬೇರೆ ಮಾಡಿ ಅವ್ರ ಜೀವನ ದಾರಿನೇ ಮುಚ್ಚಿಬಿಡಬಾರ್ದು. ಅದು ನಮಗೆ ಶ್ರೇಯಸ್ಸು ತರೋದಿಲ್ಲ. ದೇಸಾಯಿ ಮನೆತನದಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿರಲಿಲ್ಲ. ನಮ್ಮ ಮನೆಗೆ ಬರೋ ಹೆಣ್ಮಕ್ಕಳಿಗೆ ನಾವು ಯಾವತ್ತೂ ನೋವು ಕೊಟ್ಟಿಲ್ಲ, ಅದು ನಿನಗೂ ಗೊತ್ತಿದೆ. ಅಂಥದ್ರಲ್ಲಿ ನಮ್ಮ ಮನೆ ಸೊಸೆನ ಹೊರಗೆ ಹಾಕಿದ್ರಲ್ಲ, ಅದರಿಂದ ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ. ಅವಳ ಕಣ್ಣೀರು ನಮಗೆ ಶಾಪ್ ಆಗ್ತಟ್ಟಿದೆ, ಅದಕ್ಕೆ ಮನೆಯಲ್ಲಿ ಇಂಥ ಸ್ಥಿತಿ ಬಂದಿರೋದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ತಪ್ಪು ಮಾಡಿದೆ ನಿಜ, ಅದನ್ನ ನಾನು ಒಪ್ಕೊಳ್ತೀನಿ. ಸರಿ ಬಿಡು, ನೀವುಗಳು ನಿಮ್ಮ ಯೋಚನೆಗೆ ತಕ್ಕ ನಿರ್ಧಾರ ತಗೊಂಡ್ರಿ, ನಾನು ನನ್ನ ವಿವೇಚನೆಗೆ ತಕ್ಕ ಹಾಗೆ ನಿರ್ಧಾರ ತಗೋತೀನಿ. ಸ್ನಾನ ಮಾಡ್ಕೊಂಡು ಬಾ, ನಾನು ಅಮೃತನ ನೋಡ್ಕೊಳ್ತೀನಿ. ಅಮ್ಮ, ಇನ್ನೊಂದು 10 ನಿಮಿಷ ಬಿಟ್ಟು ಹೋಗ್ತೀನಿ, ನಾನು ಅವಳಿಗೆ ತಿಂಡಿ ತಿನ್ನಿಸ್ಬೇಕು. ನಾನು ತಿನ್ನಿಸ್ತೇನೆ ಕಣ, ಹೋಗ್ಬಿಟ್ಟು. ಅಮೃತ, ಹೀಗೆ ಹೇಗಿದ್ದಮ್ಮ? ಪರವಾಗಿಲ್ಲ ಅತ್ತೆ. ಅಮೃತ, ಸ್ವಲ್ಪ
ಫುಡ್ ಎಲ್ಲ ತಗೋತಾ ಇದಾರಾ? ತಗೊಂಡಿದೆ. ಓಕೆ, ಹಾ 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 ಹಾ.
ನಾನು ನಿನಗೆ ತುಂಬ ಅನ್ಯಾಯ ಮಾಡಿದ್ದೀನಿ, ಹಾಗಂತ ನೀನು ನನ್ನಿಂದ ದೂರ ಹೋಗಿ ನನಗೆ ಅನ್ಯಾಯ ಮಾಡಬೇಡ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮೃತ, ನನಗಿಲ್ಲ. ನೀನು ನನ್ನ ಎಷ್ಟು ಪ್ರೀತಿಸ್ದೆ ಆ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಿನ್ನ ಪ್ರೀತಿ ನನಗೆ ಬೇಕು. ಇಷ್ಟು ದಿನ ನೀನು ನನ್ನ ಜೊತೆಯಾಗಿದ್ರು, ನಾನು ಒಂಟಿಯಾಗಿದ್ದೆ, ಈಗ ನಿನ್ನ ಜೊತೆ ಬಾಳ್ಬೇಕು ಅಂತ ಇದ್ದೀನಿ. Thank you, Mr. Allen. Lab report has cleared my product. Thank you. Yes, I will send the first consignment in 15 days' time. Okay. Thank you once again. ನೀನು ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಪೀಟ್ಗೆ ಏನು ಇಲ್ಲದ ವಿಷಯ ಏನಂತ ಹೇಳು. ವಿಷಯ ಹೇಗೆ ಶುರು ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಶ್ರೀಕಾಂತ್, ಪಟಪಟ ಅಂತ ಕವನ ಹೇಳೋ ನೀನು, ವಿಷಯ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀಯ ಅಂದರೆ ಬಹಳ ಗಂಭೀರವದ್ದೇ ಇರಬೇಕು. ಹೌದಣ್ಣ, ವಿಷಯ ಏನೋ ಗಂಭೀರವಾದದ್ದೇ, ಆದರೆ ಅದರಿಂದ ಆಗಿರೋ ಪರಿಣಾಮ ಇನ್ನೂ ದೊಡ್ಡದು. ವರ್ಷನ ವಿನಯಿಂದ ದೂರ ಮಾಡಿ ವರ್ಷಾಗೆ ದೊಡ್ಡ ಶಿಕ್ಷೆ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಅದು ನಮಗೆ ತಿರುಗುಬಾಣ ಆಗಿದೆ. ಇದರಿಂದ ನಮ್ಮ ಮನತಂತ್ರದ ಗೌರವಕ್ಕೆ ಧಕ್ಕೆ ಬರುವಂಥ ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ. ನೋಡು ಶ್ರೀಕಾಂತ್, ಮನುಷ್ಯ ತನ್ನ ಮನುಷ್ಯತ್ವವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಕೆಲವು ಸಲ ಪರಿಸ್ಥಿತಿ ಉಲ್ಟ ಹೊಡೆಯುತ್ತೆ. ಈಗ ನಮ್ಮಲ್ಲಾಗಿರೋ ಘಟನೆ ಇದಕ್ಕೆ ತಕ್ಕ ಉದಾಹರಣೆ. ನೀನೇ ನೋಡಿದ ಹಾಗೆ ಮೊದಲೆಲ್ಲ ವಿಜಯ್ ಅಮೃತ ಅನ್ಕೊಂಡ್ರೆ ಕೋಪಿಸ್ಕೊತಾ ಇದ್ದ, ಆದ್ರೆ ಇವತ್ತು
ಅಮೃತ ಆಸ್ಪತ್ರೆಯಲ್ಲಿ ಸಾವು ಬದುಕಿ ಮಧ್ಯೆ ಹೋರಾಡ್ತಾ ಇದ್ದಾಗ ಅದೃಷ್ಟ ಸಂಕಟಪಟ್ಟೆ. ಒಂದೇ ಮನೆಯಲ್ಲಿದ್ದರೂ ಕೂಡ ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗಿದ್ದರು. ಶತಾಯ ಗತಾಯ ತನ್ನ ಹೆಂಡತಿ ಮುಗಿಸ್ಕೋಬೇಕು ಅಂತ ಒದ್ದಾಡ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ಅಮೃತ ವಿಜಯ ಮೇಲೆ ಇಟ್ಟು ಅತಿಯಾದ ಪ್ರೀತಿ. ವಿನಯ್ ಕೂಡ ವರ್ಷನ ತುಂಬ ಪ್ರೀತಿ ಮಾಡ್ತಿದ್ದ ತಾನೆ. ಆ ಪ್ರೀತಿಯ ಬಣ್ಣ ಬದಲಾಯಿಸಿರ್ತಿದ್ದ. ನೀವೆಲ್ಲ ಅವಳಿಗೊಂದು ಅವಕಾಶ ಕೊಡಬೇಕಾಗಿತ್ತು, ಕೊಡಲಿಲ್ಲ, ತಪ್ಪು ಮಾಡಿಬಿಟ್ಟು ಶ್ರೀಕಾಂತ್. ಆದರೆ ವರ್ಷನ ಮನೆಯಿಂದ ಹೊರಗಡೆ ಹಾಕೋ ಸಮಯದಲ್ಲಿ ನಾನು ಮನೆಯಲ್ಲಿರಲಿಲ್ಲ. ವಿಷಯ ನನಗೆ ಗೊತ್ತಾಗೋಷ್ಟೊತ್ತಿಗೆ ಪರಿಸ್ಥಿತಿ ಕೈಮೀರಿತ್ತು. ಕೈಮೀರಿತ್ತು ಅಂತ ನೀನು ಕೈ ಕೊಟ್ಟು ಕೂತ್ಬಿಟ್ಟಿಯ. ಅಲ್ಲ ಶ್ರೀಕಾಂತ್, ನೀನೊಬ್ಬ ಸಾಹಿತಿ, ಭಾವನೆಗಳ ಜೊತೆ ಬೆರೆತು ಜೀವನದ ರಸಾನುಭವಗಳನ್ನ ತಿಳ್ಕೊಂಡ್ರೆ ನಿನಗೆ ವರ್ಷಗೆ ಅಂತ ಶಿಕ್ಷೆ ಕೊಟ್ಟಿರೋದು ತಪ್ಪು ಅಂತ ಗೊತ್ತಿತ್ತು ತಾನೆ. ಆಗ್ಲಾದ್ರೂ ನೀನು ಮನೆಯವರಿಗೆ ವಾಸ್ತವನ ತಿಳಿಸಿ ವರ್ಷಗೆ ನೀನು ಮಾಡಿರೋ ತಪ್ಪು ಅಂತ ಹೇಳಿದ್ದಿದ್ರೆ ಅವಳು ಬದಲಾಗ್ತಿದ್ಲು. ಆ ಸಮಯದಲ್ಲಿ ಅವಳು ಬದಲಾಗ್ತಾಳೆ ಅನ್ನೋ ಭರವಸೆ ಮನೆಯಲ್ಲಿ ಯಾರಿಗೂ ಇರಲಿಲ್ಲ. ಅದೂ ಅಲ್ಲದೆ ವಿನಯ್ ಮೇಲಿನ ಪುತ್ರವಾತ್ಸಲ್ಯ ನನ್ನನ್ನು ಕಟ್ಟಾಕ್ಬಿಡ್ತಾನ. ಅಲ್ಲ ಕಣೋ ಶ್ರೀಕಾಂತ್, ಬೇರೆ ಬೇರೆ ಮನಸ್ಸಿತಿಲ್ಲಿದ್ದ ವಿಜಯ ಅಮೃತ ಈಗ ಒಂದಾಗೋ ಲಕ್ಷಣಗಳು ಕಾಣ್ತಾ ಇದೆ. ಅಂದಮೇಲೆ ಮದುವೆ ಆದಾಗಿಂದ ವರ್ಷ ವಿನಯ್ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಿದ್ರು. ಇವತ್ತಲ್ಲ ನಾಳೆ ಸರ ಹೋಗ್ತಿದ್ರು. ಅದಕ್ಕೆ ಅವಕಾಶನ ಕೊಡದೆ ಅವರಿಬ್ಬರನ್ನು ಬೇರೆ ಬೇರೆ ಮಾಡಿಬಿಟ್ರಲ್ಲ, ಇದು ಸರಿ ಅನ್ಸುತ್ತೆ. ನಿಜ ಅಣ್ಣ, ಆದರೆ ನಮ್ಮೆಲ್ಲರಿಗೂ ನಮ್ಮ ತಪ್ಪು ಅರ್ಥ ಆಗೋಷ್ಟರಲ್ಲಿ ಪರಿಸ್ಥಿತಿ ಬಿಗಡಾಯಿಸಿತ್ತು. ಸರಿ ಬಿಡು, ಈಗಲಾದರೂ ಆಗಿರೋ ತಪ್ಪು ಎಲ್ರಿಗೂ ಅರ್ಥ ಆಗಿದೆಯಲ್ಲ. ನಾವು ದೊಡ್ಡವರು, ನಮ್ಮ ದೊಡ್ಡತನ ಉಳಿಸ್ಕೋಬೇಕು ಅಂದರೆ ಆಗಿರೋ ತಪ್ಪನ್ನು ನಾವೇ ಸರಿಪಡಿಸ್ಕೋಬೇಕು. Oh.